ಸೇಮ್ ನಿಮ್ ತರಣೆಂದು ರಿಲೇಶನ್ಶಿಪ್ಸ್ ಏನೇನು ಆಗ್ಬಾರ್ದಾಗಿತ್ತು ಸಂಸಾರ ಪುಟ್ ಫ್ಯಾಮಿಲಿ ಬೇರೆಯವ್ರಿಗೆ ಹೇಳೋ ಅಷ್ಟು ದೊಡ್ಡವನಲ್ಲ ನಿಮ್ಮ ಒಂದು ಇಂಡಸ್ಟ್ರಿ ಕಡೆಗೆ ಅವನಿಗೆ ಮೀನಿಗೆ ಮರ ಕಲ್ಸೋದಕ್ಕಾಗೋದಿಲ್ಲ ಸರ್ ಇನ್ನು ನಿಮ್ಮ ಮಗ ಸೇಮ್ ನಿಮ್ ತರಣೆ ಐ ಮೀನ್ ಇನ್ ಸ್ವಲ್ಪ ಅವನು ದೊಡ್ಡವನಾಗಿ ಒಂದು ಲೆವೆಲ್ ಬಂದ ಅಂದ್ರೆ ಸೇಮ್ ವಿನಯ್ ಗೌಡ ರಿಷಿಗೌಡ ಸೇಮ್ ತರ ಕಾಣಿಸ್ತಾರೆ ಈಗ ಯೂಶ್ವಲಿ ಈಗ ನಿಮಗೆ ಬೇರೆ ಯಾರು ಐಡಲ್ ಆಗಿರ್ಬೋದು ಸರ್ ಬಟ್ ಮಗನಿಗೆ ನೀವೇ ಎಲ್ಲಾನು ಆಗಿರ್ತೀರಾ ಸೊ ನೀವು ಅಪ್ಪನ ಪ್ರೀತಿ ಆಗಲಿ ಅಮ್ಮನ ಪ್ರೀತಿಯಾಗ್ಲಿ ಅಥವಾ ಮುಂದೆ ಹೋಗ್ತಾ ಹೋಗ್ತಾ ಯಾವ ಥರ ಇರಬೇಕು ಹೇಗೆ ಅವರಿಗೆ ಸ್ಪೂನ್ ಫೀಡ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮನ್ನು ನೋಡ್ತಾನೆ ಮಗ ಕಲಿತಾ ಇದ್ದಾನಾ ಮ್ಯಾಮ್ ನಾನು ಚಿಕ್ಕ ಹುಡುಗನಿಂದ ಹೇಗೆ ಬೆಳೆದು ಬಂದಿದ್ನೋ ಎಷ್ಟು ಲೈಫ್ನಲ್ಲಿ ಏನೇನೋ ಇನ್ಸಿಡೆಂಟ್ಸ್ ಆಯಿತು ನನಗೆ ಅಥವಾ ನನ್ನ ನಮ್ಮ ಅಪ್ಪ ಅಮ್ಮಂದು ರಿಲೇಷನ್ಶಿಪ್ಸ್ ಹೇಗಿತ್ತೋ ಅದನ್ನ ಬರೀ ಗುಡ್ನೆಸ್ ಮಾತ್ರ ತಕ್ಕೊಂಡಿದ್ದೀನಿ ಏನೇನು ಆಗಬಾರ್ದಾಗಿತ್ತೋ ಯಾವುದನ್ನು ನನ್ನ ಒಂದು ಲೈಫ್ ಅಥವಾ ನನ್ನ ನನ್ನ ಮಗನ ಸಂಬಂಧದಲ್ಲಿ ಅದನ್ನ ಯಾವುದನ್ನು ಇಂಪ್ಲಿಮೆಂಟ್ ಮಾಡ್ತಿಲ್ಲ ಐ ಆಮ್ ಟ್ರೈಂಗ್ ಟು ಓವರ್ಕಮ್ ಆಲ್ ದೋಸ್ ಥಿಂಗ್ಸ್ ಐ ಥಿಂಕ್ ಆ ರಿಲೇಷನ್ಶಿಪ್ ನನ್ನೇನಿತ್ತೋ ಐ ಲಂಟ್ ಅ ಲಾಟ್ ವಾಟ್ ನಾಟ್ ಟು ಡೂ ಅನ್ನೋದು ಸೊ ಆ ಒಂದು ಬಾಂಡಿಂಗ್ ಇದೆ ನನಗೆ ಅವನಿಗೆ ನನ್ನ ಹೆಂಡ್ತಿಗೆ ಸೊ ಮಿಸ್ಟೇಕ್ಸ್ ಆದಾಗ ಆ ತಪ್ಪುಗಳು ನನ್ನ ಲೈಫ್ನಲ್ಲಿ ಆಗಬಾರ್ದು ಅಂತ ನಾನೇನು ಪ್ರತಿಯೊಂದು ಎಜ್ಜನ್ನು ಯೋಚನೆ ಮಾಡಿರ್ತೀನೋ ದಟ್ ಆಸ್ ಸಪೋರ್ಟೆಡ್ ಮೀ ಅ ಲಾಟ್ ಸೊ ನನಗೆ ನನ್ನ ಹೆಂಡ್ತಿ ನಮ್ಮಿಬ್ಬರಿಗೆ ನನ್ನ ಮಗ ಅಷ್ಟೇ ಪುಟ್ಟ ಸಂಸಾರ ಪುಟ್ ಫ್ಯಾಮಿಲಿ ದಿಸ್ ಇಸ್ ಬಾಡ್ ಇಟ್ ಇಸ್ ಅವರು ಏನಾದರೂ ಕೇಳಿರೋದು ಇದೆಯಾ ಸರ್ ಅಂದರೆ ಈಗ ನೆಕ್ಸ್ಟು ಪಾಪ ನಾನೇನು ಮಾಡಲಿ ಏನು ಬಿಡಲಿ ಸಿ ಪ್ರತಿಯೊಂದು ಏನು ಮಾಡಬೇಕು ಅನ್ಕೊತನೋ ಐ ಗಿವ್ ಎಮ್ ಫ್ರೀಡಮ್ ನಾನು ಸಿ ನಾನು ಬೇರೆಯವ್ರಿಗೆ ಹೇಳೋ ಅಷ್ಟು ದೊಡ್ಡವನಲ್ಲ ಬಟ್ ಪ್ರತಿಯೊಬ್ಬರು ಪೇರೆಂಟ್ಸೂ ಈ ಜನ್ರೇಷನಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಅವ್ರು ಏನು ಮಾಡಬೇಕು ಅನ್ಕೊತಾರೋ ಅದನ್ನು ಬಿಟ್ಬಿಟ್ರೆ ದೆ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಡೂ ವಾಟ್ ಯು ವಾಂಟ್ ಬಿಕಾಸ್ ಆ ಲೀನಿಯನ್ಸ್ ಕೊಟ್ಟಿರ್ತೀರ ನೀವು ನನ್ನ ಮಗ ಸ್ಕೇಟ್ ಮಾಡಬೇಕು ಅಂತಂದ ಸ್ಕೇಟಿಂಗ್ ಕ್ಲಾಸಸ್ಗೆ ಹಾಕ್ದೆ ಆ್ಯಂಡ್ ಸಾಕರ್ ಕಾಂಪಿಟೇಷನ್ಸ್ ನಲ್ಲಿ ಎಸ್ ಟೇಕನ್ ಗೋಲ್ಡ್ ಮೆಡಲ್ ಸಾಕರ್ ಆಡಬೇಕು ಅಂದ ಸಾಕರ್ ಹಾಕ್ತಾರೆ ನಾವು ಹಿ ಪ್ಲೇಯಿಂಗ್ ಸಾಕರ್ ರೆಪ್ರೆಸೆಂಟಿಂಗ್ ಇಸ್ ಸ್ಕೂಲ್ ಸೊ ಅವನು ಏನ್ ಮಾಡಬೇಕು ಅಂತ ಮೊನ್ನೆ ನನ್ನ ಫಿನಾಲೆ ಟೈಮ್ ನಲ್ಲಿ ಡಾನ್ಸ್ ಬೇರೆ ಆಡ್ದ ಅಂದ್ರೆ ನನಗೆ ಅವ್ನು ಡಾನ್ಸ್ ಆಡ್ತಾನೆ ನಮ್ಮ ಒಂದು ಇಂಡಸ್ಟ್ರಿ ಕಡೆಗೆ ಅವ್ನಿಗೆ ಇಷ್ಟ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾವು ಸೊ ಏನೇ ಮಾಡಿದ್ರು ಎನ್ಕರೇಜ್ ಮಾಡ್ತೀನಿ ಓದಬೇಕಾಗಿರೋ ಟೈಮ್ನಲ್ಲಿ ಓದ್ತಾನೆ ಆಡಬೇಕಾಗಿರೋ ಟೈಮ್ನಲ್ಲಿ ಆಡ್ತಾನೆ ಯಾವಾಗ ಕಟ್ ಆಗ್ತೀವೋ ಆವಾಗ ಸಿ ನಾವೂ ಅದೇ ವಯಸ್ಸಿಂದ ಬೆಳ್ಕೊಂಡು ಬಂದಿರೋ ವಿ ನೋ ಹೌ ಇಟ್ ಫೀಲ್ಸ್ ಮೀನಿಗೆ ಮರ ಹತ್ತೋದು ಕಲಿಸೋದಕ್ಕಾಗೋದಿಲ್ಲ ಸೊ ಮೀನಿಗೆ ಈಚೋದಕ್ಕೆ ಇಷ್ಟ ಇರೋದು ಅದು ಸೊ ಲೆಟ್ ಇಟ್ ಫ್ರೀ ಆ್ಯಂಡ್ ಇವಾಗ ಅವನು ಅದೇ ಏನು ಇಷ್ಟ ಇದೆಯೋ ಅದನ್ನು ಮಾಡ್ತಾ ಇದ್ದಾನೆ ಆ್ಯಂಡ್ ಈಸ್ ಏಸಿಂಗ್ ಎಲ್ಲದ್ರಲ್ಲೂ He's coming up with good colors, so I'll just let him do what he wants. Okay.